ಮಾತೆಗೆ ಸ್ವಾಗತ. ಕುಂಬಳಗೋಡು ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರಾಗಿ ಶ್ರೀ ದೇವರಾಜು ಪಟೇಲ್ ನರಸೇಗೌಡರವರು ಅಧಿಕೃತವಾಗಿ ಆಯ್ಕೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕುಂಬಳಗೋಡು ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರಾಗಿ ಶ್ರೀ ದೇವರಾಜು ಪಟೇಲ್ ನರಸೇಗೌಡರವರು ಅಧಿಕೃತವಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಯಶವಂತಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಗೌಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಿಕ್ಕರಾಜು, ಮಣ್ಣಿನ ಮಗ ರಾಮಣ್ಣ, ಕೆ ಎಂ ಗೋಪಾಲಕೃಷ್ಣ ಮತ್ತು ರಾಮೋಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರಭು, ಎಲ್ಲ ಕುಂಬಳಗೋಡು ಸದಸ್ಯರು, ಸ್ನೇಹಿತರು, ಅಭಿಮಾನಿಗಳು ಸೇರಿ ಶುಭವನ್ನು ಕೋರಿದರು. ಕುಂಬಳಗೋಡು ಗ್ರಾಮ ಪಂಚಾಯತಿಗೆ ನೂತನವಾಗಿ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳಾದಂಥ ಚಿತ್ರರೇಣವರು, ನಮ್ಮ ಅಣ್ಣನವರಾದಂಥ ನರಸಿಂಹಮೂರ್ತಿಯವರು, ಎಲ್ಲ ನಮ್ಮ ರಾಮಕೃಷ್ಣವರು, ಇವರು ಇದ್ದಂಥ ಸ್ಥಾನ ತೆರವಾದಂಥ ಬಳಿಕ ನನಗೆ ಈ ಸ್ಥಾನ ದೊರೆಕೊಟ್ಟಿದೆ. ಇದಕ್ಕೆ ಇವರೆಲ್ಲರೂ ಸಹಕಾರವಿದೆ. ಮತ್ತು ಮುಂದಿನ ದಿನಗಳಲ್ಲಿ ಕುಂಬಳಗೋಡು ಗ್ರಾಮ ಪಂಚಾಯತಿನ ಎಲ್ಲರೂ ಸಹಕಾರದಿಂದ, ಮತ್ತು ನಮ್ಮ ನಾಯಕರುಗಳಾದಂಥ, ನಮ್ಮ ಗುರುಗಳಾದಂಥ ಎಸ್ ಟಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಈ ಕುಂಬಳಗೋಡು ಗ್ರಾಮ ಪಂಚಾಯತಿನ ಒಂದು ಮಾದರಿ ಪಂಚಾಯಿತಿಯಾಗಿ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಏನು ಯೋಜನೆ ಇಲ್ಲಿ ಮುಖ್ಯವಾಗಿ? ಮೊದಲಿಗೆ ನೈರ್ಮಲ್ಯ, ಸೊ ನೈರ್ಮಲ್ಯತೆ, ಸ್ವಚ್ಛತೆಯನ್ನು ಅದಕ್ಕೆ ಹೆಚ್ಚು ಆದ್ಯತೆ ಕೊಡ್ತೀವಿ. ಯು ಜಿ ಡಿ ಆಗಿದೆ. ಏನು ನಮ್ಮ ಶಾಸಕರ ಬೆಂಬಲದಿಂದ ನಮ್ಮ ಚಿಕ್ಕರಾಜವ್ರು ಸಹ ಅಧ್ಯಕ್ಷರಾಗಿದ್ದಾಗ ಅವತ್ತಿನ ದಿನಗಳಲ್ಲೇ ನಮ್ಮ ತಂದೆಯರ ಒಂದು ಮಾರ್ಗದರ್ಶನದಲ್ಲಿ ಯು ಜಿ ಡಿ ಕಾರ್ಯ ಕುಂಬಳಗೋಡು ಪಂಚಾಯತಿಲಿ ಎಲ್ಲ ಮುಗಿದಿದೆ. ಒಂದು ಗ್ರಾಮದಲ್ಲಿ ಮಾತ್ರ ಉಳಿದಿದೆ ಪೆಂಡಿಂಗು, ಅದನ್ನು ಮುಂದುವರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಪಟೇಲ್ ನರಸೇಗೌಡರ ಆಶೀರ್ವಾದ ಸನ್ಮಾನ್ಯ, ನಮ್ಮ ಕ್ಷೇತ್ರದ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಅವರ ಸಹಕಾರದಿಂದ, ಅದರ ಜೊತೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ಸರ್ವ ಸದಸ್ಯರ ಸಂಪೂರ್ಣವಾದ ಸಹಕಾರದಿಂದ ಇವತ್ತು ನಮ್ಮ ದೇವರಾಜರವರು ವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಎಂಟೇರು ಬೆಂಗಳೂರು ನಿಗದಿತ ನಗರ ಜಿಲ್ಲೆಯಲ್ಲೇ ಕುಂಬಳಗೋಡು ದೊಡ್ಡ ಗ್ರಾಮ ಪಂಚಾಯತಿ, 50 ಜನ ಇರ್ತಕ್ಕಂಥ ಗ್ರಾಮ ಪಂಚಾಯತಿಯಲ್ಲಿ ಅದರಲ್ಲಿ ಜನರಲ್ಲಿ ವಿರೋಧವಾಗಿ ಆಯ್ಕೆಯಾಗೋದು ಭಾಳ ಕಷ್ಟ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಚಾರ. ಮತ್ತು ಎಂಟೇರು ನಮ್ಮ ಕುಂಬಳಗೋಡು ಗ್ರಾಮ ಪಂಚಾಯತಿಯಲ್ಲಿ ಇಲ್ಲೇ ನರಸಿಂಹಮೂರ್ತಿಯವರೇ, ನಮ್ಮ ರಾಮಕೃಷ್ಣವರವರೇ, ಎಲ್ಲ ನಮ್ಮ ಗೌರವಾನ್ವಿತ ಸರ್ವ ಸದಸ್ಯರು, ಎಂಟೇ ನಮ್ಮ ಕುಂಬಳಗೋಡು ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರುಗಳು ಒಂದೇ ಉದ್ದೇಶ, ಕುಂಬಳಗೋಡು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗಬೇಕು. ಆ ಒಂದು ದೃಷ್ಟಿಯಿಂದ ಯಾರು ಪಂಚಾಯತಿಯ ಪರವಾಗಿ ಕೆಲಸವನ್ನು ಮಾಡ್ತಾರೋ ಅಂಥವ್ರನ್ನ ಗೌರವವನ್ನು ಕೊಡಬೇಕು, ಅಂಥವ್ರನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಆಯ್ಕೆ ಮಾಡಬೇಕು ಅಂತೇಳಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಪಟೇಲ್ ನರಸೇಗೌಡರು ಆಸೆ ಇತ್ತು. ಅವರು ಕುಂಬಳಗೋಡು ಅಂದರೆ ನರಸೇಗೌಡರು ಆ ಥರ ಇದ್ದಂಥ ಈ ಒಂದು ಕುಂಬಳಗೋಡು ನಮ್ಮ ಜೊತೆ ಅವರು ಇಲ್ಲ. ಒಂದು ನಾಲ್ಕು ವರ್ಷದ ಹಿಂದೆ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ರು. ಇವತ್ತು ಅವರ ಆಶೀರ್ವಾದದಿಂದ ಅವರು ಕೂಡ 3 ಬಾರಿ ಅಧ್ಯಕ್ಷ ಆದಂಥವರು, 1-7 ವರ್ಷ ವೈಸ್ ಚೇರ್ಮನ್ ಆದಂಥವರು, ಕುಂಬಳಗೋಡು ಗ್ರಾಮ ಪಂಚಾಯತಿಗೆ ಅಪಾರವಾದಂಥ ಅವರು ಮತ್ತು ಅವರ ತಮ್ಮ ನಂಜುಂಡಪ್ಪನವರು, ಅವರೆಲ್ಲ ಅವರಣ್ಣ ತಮ್ಮಂದಿರು ನಂಜುಂಡಪ್ಪನವರು ಮತ್ತು ಪಟೇಲ್ ನರಸೇಗೌಡರು ಇಬ್ಬರು ಅಣ್ಣ ತಮ್ಮಂದಿರು, ಅವರು ಈ ಗ್ರಾಮ ಪಂಚಾಯತಿಗೆ ಎಲ್ಲ ಒಂದು ಏನು ಅಭಿವೃದ್ಧಿ ಆಗಬೇಕೋ ಅಂಥ ಕಾಲದಲ್ಲೇ ಅವರು ಕನಸು ಕಂಡಿದ್ರು. ಅವರು ಕಂಡಂಥ ಕನಸು ಮಹಾತ್ಮ ಗಾಂಧೀಜಿಯವರು ಒಳ್ಳೆಯದಾಗಲಿ, ಯಾಕೆಂದರೆ ಕುಂಬಳಗೋಡು ಅಂದರೆ MLA ಕಾನ್ಸೆನ್ಸ್ ಇದ್ದಂಗೆ. ಯಾವಾಗಲೂ ಕುಂಬಳಗೋಡಲ್ಲಿ ಪಂಚಾಯತಿ ಎಲೆಕ್ಷನ್ ಆಗ್ತದೆ ಅಂದರೆ ಎಲ್ಲ ಪೊಲೀಸರು ವಿಚಾರಿಸಿ ಬರೋದು, ಯಾಕೆಂದರೆ ಅಷ್ಟು ಹೆಚ್ಚು ಕ್ಷೇತ್ರ ಕಾನ್ಸೆನ್ಸಿ ಅಂತೇಳಿ ಒಂದಾಗಿತ್ತು. ಹಾಗಾಗಿ ಎಲ್ಲ ಗ್ರಾಮ ಅಧ್ಯಕ್ಷರು, ಪಂಚಾಯತಿ ಸದಸ್ಯರು, ಉಪಾಧ್ಯಕ್ಷರು ಮತ್ತು ಇಲ್ಲಿ ಗ್ರಾಮರ ಹಿರಿಯರು ಎಲ್ಲ ಅಕ್ಕಂದಿರು ಎಲ್ಲರೂ ಕೂಡ ಅವರೆಲ್ಲರೂ ಆಶೀರ್ವಾದದಿಂದ ಇವತ್ತು ಬೇರೆ ಜನ ಎಲ್ಲರನ್ನೂ ಒಗ್ಗಟ್ಟಾಗಿ ತೊಗೊಂಡೋಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ, ವಿಶ್ವಾಸ ಇದೆ. ಗ್ರಾಮ ದೇವತೆಯವರಿಗೆ ಹೆಚ್ಚಿನ ಶಕ್ತಿ ಕೊಟ್ಟು ಕಾಪಾಡಲಿ ಅಂತೇಳಿ ಇವತ್ತು ಎಲ್ಲರ ಕಾಲು ಮಾತಾಡೋಕ್ಕೆ ಒಂದು ಅವಕಾಶ ಎಲ್ರಿಗೂ ಒಂದಷ್ಟು ಎಲ್ಲ ಸದಸ್ಯರು ಬದಲಾವಣೆಗಾಗಿ ನಾವು ಕೃತಜ್ಞತೆ, ಯಾಕೆಂದರೆ ಇಲ್ಲಿ 50 ಜನ ಮೆಂಬರ್ಸ್ಗಳು ಎಲ್ಲರೂ ಒಟ್ಟ ಒಗ್ಗಟ್ಟಾಗಿ ಬಂದಿದ್ದೀವಿ, ಇವತ್ತಿನ ದಿವಸ ಕೆಲಸ ಮಾಡಿದ್ದಾರೆ ಮತ್ತು ಎಲ್ಲರೂ ಸಪೋರ್ಟ್ ಮಾಡಿದ್ರೆ ನಮ್ಮ ತಮ್ಮನಾದ ದೇವರಾಜವರಿಗೆ ಮುಂದಿನ ದಿನಗಳ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ
ಅಭಿವೃದ್ಧಿ ಆಯ್ಕೆ ಆಗಿದ್ದ ನಮ್ಮ ದೇವರಾಜರವರು, ಪೂರ್ವಕ್ಕೆ ನಮ್ಮ ಎಷ್ಟು ಸಂಸಕರು, ನಮ್ಮ ಮನೆಯ ಶಾಸಕರು, ಅವ್ರಿಗೂ ಒಂದು ಆಶೀರ್ವಾದದಿಂದ, ಎಲ್ಲ ನಮ್ಮ ಮಾಜಿ ಚೇರ್ಮನ್ ಚಿತ್ರರಾಜರು ಒಂದು ಆಶೀರ್ವಾದದಿಂದ, ಐವತ್ತು ಜನ ಒಂದು ಸದಸ್ಯರಲ್ಲಿದ್ದೀವಿ ಇವತ್ತೆಲ್ಲ ಐದನ್ನ ಆಯ್ಕೆ ಮಾಡಿ ಮುಂದಿನ ಕೆಲಸಗಳಿಗೆ ಇವ್ರಿಂದ ಉತ್ತಮವಾಗಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಇವ್ರಿಗೆ ಆಯ್ಕೆ ಮಾಡಿ ದೇವರ ಮೇಲೆ ದೇವರಾಜರವರು ಇಂದಿನ ಎಲ್ಲ 50 ಜನ ಮೆಂಬರ್ ಇದ್ದು ಅಭಿವೃದ್ಧಿ ಆಯ್ಕೆ ಆಗಿದ್ದಾರೆ. ಅವರು ಇನ್ನು ಮುಂದೆ ಒಳ್ಳೆ ಕಾರ್ಯ ಮಾಡ್ಕೊಂಡು ಹೋಗಲಿ ಅಂತ, ಅವ್ರಿಗೆ ಒಳ್ಳೆ ಶಕ್ತಿ ಕೊಡಲಿ ಅಂತ.